ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚೈತ್ರ ವಾಸುದೇವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟು ಶೋ ಯು ಆನ್ ಅ ಸ್ಪಿನ್ ಅಲ್ಲ, ಆಕ್ಚುಲಿ ಟೂರ್ ಆಫ್ ದ ಕಾರ್. ನನ್ನ ಕಾರ್, ನನ್ನ ಡ್ರೀಮ್ ಕಾರ್ ಹೇಗಿದೆ, ಒಳಗಡೆ ಎಲ್ಲ ಇಂಟೀರಿಯರ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೈಟ್ ನೌ ಐ ಆಮ್ ಸಿಟ್ಟಿಂಗ್ ಇನ್ ಅ ಜಾಗ್ವಾರ್ XF. ಇದು 2 liter ಇಂಜಿನ್. ಇದು ಆಕ್ಚುಲಿ ಹೇಳೋಕ್ಕೋದ್ರೆ ನನ್ನ ಫೇವ್ರೆಟ್ ಕಾರ್. ಇವಾಗ ಸ್ವಲ್ಪ ಹಳೆಯದಾಗಿದೆ, ಬಿಕಾಸ್ ನಾನು ತಗೊಂಡು ತುಂಬ ವರ್ಷ ಆಯಿತು. ನಾನು ಅವಾಗ ತಗೊಂಡಂತಹ ಎಕ್ಸೈಟ್ಮೆಂಟ್ ಇವಾಗಲೂ ಕೂಡ ಇದೆ, ಬಿಕಾಸ್ ಈ ಕಾಕ್ಪಿಟಲ್ಲಿ ಕುತ್ಕೊಂಡಾಗ ಈ ಫೀಚರ್ಸ್ ಆಗಿರ್ಬೋದು, ಈ ಯುನೋ ಆಂಬಿಯನ್ಸ್ ಆಗಿರ್ಬೋದು, ನಂಗೆ ತುಂಬ ಇಷ್ಟ. ಸೊ ಐ ಥಾಟ್ ನಿಮಗೂ ತೋರಿಸೋಣ, ನಿಮ್ಗೇನಾದ್ರು ಇಷ್ಟ ಆಗ್ಬೋದು ಅಂತ ಅನ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಮೈ ಲವ್ ಫಾರ್ ಲಕ್ಸುರಿ ಕಾರ್ಸ್. ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಇರ್ತಿದ್ರು. ಸೊ ಮಕ್ಳಿಗೆ ಯುನೋ ಜಾಸ್ತಿ ಅವ್ರು ಕೇಳಿದೆಲ್ಲ ಕೊಡಿಸಿ, ಅದನ್ನ ಹಾಳು ಮಾಡಬಾರ್ದು, ಅವ್ರಿಗೇನಾದ್ರು ಬೇಕಿದ್ರೆ ಅವರೇ ಅರ್ನ್ ಮಾಡಿ ತಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್. ಸೊ ಆ ಒಂದು ಸ್ಟೇಟ್ ಅಲ್ಲಿ ಇದ್ದಾಗ ನಾನು ಸ್ಕೂಲ್ಗೆ ಕಾಲೇಜ್ಗೆ ಬಸ್ ಅಥವಾ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡ್ತಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಫುಲ್ ಪಾಶ್ ಕಾರ್ಸ್ ಇರ್ತಿತ್ತು, ಅಂಡ್ ಅವರೆಲ್ಲ ಬರ್ದಾಗ ನಾನು ಅನ್ಕೊಂತಿದ್ದೆ ನನ್ನ ಹತ್ರನೂ ಈ ತರ ಇರ್ಬೇಕಲ್ಲ ಅಂತ. ಬಟ್ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ಏನ್ ಹೇಳಿದ್ರು, ನಿಮ್ಗೆ ನಾವು ಎಜುಕೇಶನ್ ಕೊಡ್ಸಿದೀವಮ್ಮ, ನಿಮ್ಗೆ ಏನ್ ಬೇಕು ನೀವೇ ತಗೊಳ್ಳಿ ಅಂತ. ಸೊ ನಾನು ಅನ್ಕೊಂಡೆ ಆಯ್ತು, ನಾನೇ ಒಂದು ವೆಹಿಕಲ್ ತಗೊಂತೀನಿ, ಒಂದಿನ ಇದೇ ರೋಡ್ ಅಲ್ಲಿ ನನ್ನ ಓನ್ ವೆಹಿಕಲ್ ಅಲ್ಲಿ ನಾನು ಬರ್ತೀನಿ ಅಂತ. ಸೊ ದಟ್ ವಾಸ್ ಒನ್ ಇನ್ ಮೈ ಬಕೆಟ್ ಲಿಸ್ಟ್. ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ದೊಡ್ಡ ಕಾರ್ ಇಸ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಸೊ ನನಗೆ ಬರ್ತಿದ್ದಂತಹ ವಿಜಯಿಂಗ್ ಮಾಡ್ತಿದ್ದಂತಹ ಅಥವಾ ಸ್ಟೇಜ್ ಶೋಸ್ ಮಾಡ್ತಿದ್ದಾಗ ಬರ್ತಿರುವಂತಹ ಸ್ಯಾಲರೀಸ್ನೆಲ್ಲ ಸೇವ್ ಮಾಡಿಬಿಟ್ಟು ಫಸ್ಟು ನಾನು ಒಂದು ಡಿಒ ಬೈಕ್ ತಗೊಂಡೆ. ಅದಾದ್ಮೇಲೆ ಸ್ವಲ್ಪ ಯುನೋ ನನ್ನ ಫಸ್ಟ್ ಕಾರ್ ಮಾರುತಿ ಸುಜುಕಿ ಸ್ವಿಫ್ಟ್. ಸೊ ಅದು ಅಷ್ಟೇ, ನಾನು ಡೌನ್ ಪೇಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನನ್ನ ಸ್ಕಾಲರ್ಶಿಪ್ ದುಡ್ಡು ಚೆನ್ನಾಗಿ ಓದ್ತಿದ್ದೆ, ಸೊ ಅದೆಲ್ಲ ಸೇವಿಂಗ್ಸ್ ಇರ್ತಿತ್ತು. ಆ್ಯಂಡ್ ನಾನು ಸಮ್ಮರ್ ಕ್ಲಾಸಸ್ ಎಲ್ಲ ತೊಗೊಂಡಿದ್ದೆ, ಅದ್ರ ಜೊತೆಗೆ ನಾನು ವಿಜಯಿಂಗು ಮತ್ತು ಪಬ್ಲಿಕ್ ಇವೆಂಟ್ಸ್ ಎಲ್ಲ ಮಾಡ್ತಿದ್ದೆ. ಅದೆಲ್ಲ ದುಡ್ಡೆಲ್ಲ ಸೇವ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ಲೋನ್ ಕಟ್ಟೋಣ ಅಂತ ಅಂದ್ಕೊಂಡು ಐ ಬಾಟ್ ಅ ಸ್ವಿಫ್ಟ್. ಅದಾದ್ಮೇಲೆ ನನಗೆ ಯೂಶಲಿ ಸೆಡಾನ್ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಸೊ ನಾನು ತೊಗೊಂಡಿದ್ದು ಹ್ಯಾಚ್ ಬ್ಯಾಕ್ ಅಲ್ವಾ, ಸೊ ನನ್ನ ಬಜೆಟಲ್ಲಿ ಇದ್ದಿದ್ದು ಅದೇನೆ. ಆಮೇಲೆ ಅಂದ್ಕೊಂಡೆ ನಾನೊಂದು ವರ್ನಾ ತೊಗೊಬೇಕು, ಯಾಕಂದರೆ ಅವಾಗ ಫ್ಲೂಯಿಡಿಕ್ ವರ್ಷನ್ ವರ್ನಾ ಒಂದು ಸ್ವಲ್ಪ ಫೇಮಸ್ ಇತ್ತು, ಆ್ಯಂಡ್ ನನಗೆ ಆಟೋಮ್ಯಾಟಿಕ್ ಕಾರ್ಸ್ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ತೊಗೊಬೇಕು ಅಂತ ಅಂದ್ಕೊಂಡು, ಸರಿ ಏನು ಮಾಡೋದು, ಅಷ್ಟು ಬಜೆಟ್ ಇಲ್ಲ, ಬಟ್ ನನಗೆ ಒಂದು ಸೆಡಾನ್ ಬೇಕು, ಆಟೋಮ್ಯಾಟಿಕ್ ಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಒಂದು ಸೆಕೆಂಡ್ ಹ್ಯಾಂಡಲ್ ವರ್ನಾ ತೊಗೊಂಡೆ ನಾನು. ಸರಿ ಆಯಿತು, ಆ ಕಾರ್ ನಂಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ 1 ವರ್ಷ ಅದನ್ನು ಯೂಸ್ ಮಾಡಿದೆ. ಆಮೇಲೆ ಸ್ವಲ್ಪ ಏನೋ ಇವೆಂಟ್ಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಾನು ಬೇರೆ ಬೇರೆ ಚಾನೆಲ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ನಾನೇನು ಅಂದ್ಕೊಂಡೆ, ಓಕೆ ಇದನ್ನು ಮಾರಿಬಿಟ್ಟು ಸ್ವಲ್ಪ ದೊಡ್ಡ ಕಾರ್ ತೊಗೊಳ್ಳೋಣ, ನನಗೆ ಯಾವಾಗಲೂ ಲಕ್ಸುರಿ ಕಾರ್ಸ್ ಅಂದರೆ ತುಂಬಾ ಇಷ್ಟ, ಒಂದು ಆಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಡಿ A4 ಪರ್ಚೇಸ್ ಮಾಡಿದೆ. ಆ್ಯಂಡ್ ಅಗೇನ್ ದಟ್ ವಾಸ್ ಅ ಯೂಸ್ಡ್ ಕಾರ್. ಸೊ ನಾನು ಯೂಸ್ಡ್ ಕಾರ್ ವೆಬ್ಸೈಟ್ಸು ಅಥವಾ ಆ್ಯಪ್ಲಿಕೇಶನ್ಸ್ ಏನೇನು ಇರ್ತಿತ್ತು ಅದರಲ್ಲೆಲ್ಲ ಹುಡುಕ್ತಿದ್ದೆ, ಓಕೆ ಈ ಗಾಡಿ ಇಸ್ಕೊಬೋದು ಅಂತ. ಬಟ್ ಫೈನಲಿ ಐ ಫೌಂಡ್ ಅ ನೈಸ್ ಬ್ಲ್ಯಾಕ್ ಕಲರ್, ಅಂದರೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ಸೊ ನಾನು ತೊಗೊಳ್ಳೋ ಗಾಡಿಗಳೆಲ್ಲ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಸೊ ಆಡಿ A4 ತೊಗೊಂಡೆ, ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಅವಾಗ. ಓ ಗಾಡ್, ಆಡಿ A4 ನಾನು ಓಡಿಸ್ತಾ ಇದ್ದೀನಿ, ಹುಡುಗಿ ಈ ಥರ ಗಾಡಿ ಎಲ್ಲ ಓಡಿಸೋದು ಸ್ವಲ್ಪ ರೇರೇ ಅಲ್ವಾ. ಸೊ ಆ ಥರ ಒಂದು ಫೀಲ್ ಇರ್ತಿತ್ತು. ಬಟ್ ಹಾಗೆ ನಾನು ಹ್ಯಾಡ್ ದಟ್ ಎಲ್ಲೋ ಒಂದು ಕಡೆ, ಅಯ್ಯೋ ಎಲ್ಲ ಸೆಕೆಂಡ್ಸ್ ತೊಗೊಳ್ತಾ ಇದ್ದೀನಲ್ಲ, ಯಾವತ್ತಾನ ಒಂದಿನ ನನ್ನದೇ ಆದಂಥ ಗಾಡಿ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಡ್ತಿದ್ದೆ. ಸೊ ದಿಸ್ ಹ್ಯಾಪನ್. ಅದಾದಮೇಲೆ ಇನ್ನೊಂದಷ್ಟು ಇವೆಂಟ್ಸ್ ಬಂತು. ನನ್ನ ಇವೆಂಟ್ ಕಂಪನಿ ಚೆನ್ನಾಗಿ ನಡೀತಾ ಇತ್ತು ಆ ಟೈಮಲ್ಲಿ, ನಾನು ಇವೆಂಟ್ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ದುಡ್ಡೆಲ್ಲ ಸೇವ್ ಮಾಡಿಕೊಂಡು ಮತ್ತು ನಂದು ಒಂದಷ್ಟು ಎಲ್ಲ ಕಡೆಯಿಂದ ಮಾಡುವಂಥ ಟ್ಯಾಲೆಂಟ್ ಕಡೆಯಿಂದ ಬರುವಂಥ ದುಡ್ಡು ಅಥವಾ ನನ್ನ ಬೇರೆ ಬೇರೆ ಬಿಸ್ನೆಸ್ಸಿಂದ ಬರುವಂಥ ದುಡ್ಡು ಎಲ್ಲ ಸೇವ್ ಮಾಡಿಕೊಂಡು, ಓಕೆ ಐ ಆಮ್ ರೆಡಿ ಫಾರ್ ಅ ಬಿಗ್ ಕಾರ್ ಅಂತ ಪ್ಲ್ಯಾನ್ ಮಾಡಿಕೊಂಡು, ಅದು ಹೇಳಿದ್ನಲ್ಲ ಬಕೆಟ್ ಲಿಸ್ಟಲ್ಲಿ, ದಿಸ್ ವಾಸ್ ಮೈ ಫಸ್ಟ್ ಒನ್. ನನಗೆ ಜಾಗ್ವಾರ್ ಅಂತ ಹೆಸರು ಕೇಳಿದ ತಕ್ಷಣ ಅಥವಾ ರೋಡಲ್ಲಿ ಯಾವ್ದಾನ ಆ ಥರ ಕಾರ್ ಓಡಾಡ್ತಿದ್ರೆ ನಾನು ಏ ಈ ಥರ ಗಾಡಿ ತೊಗೊಬೇಕಪ್ಪ ತೊಗೊಳೋದಿದ್ರೆ ಅಂತ ಅನ್ಕೊಂತಿದ್ದೆ. ಆ್ಯಂಡ್ ಫೈನಲಿ ಐ ವಾಸ್ ಏಬಲ್ ಟು ಬೈ ದಿಸ್. ಟು ಸ್ಟಾರ್ಟ್ ಆಫ್ ವಿತ್ ಗಾಡಿ ಕೀ ಹೆಂಗಿದೆ ಅಂತ ತೋರಿಸ್ತೀನಿ. ದಿಸ್ ಇಸ್ ದ ಕೀ ಚೈನ್ ಐ ಲೈಕ್, ಈ ಲೋಗೋ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಕೀ, ಇಟ್ ಹ್ಯಾಸ್ ಲಾಕ್ ಅಂಡ್ ಲಾಕ್, ಹೆಡ್ಲೈಟ್ ಸ್ವಿಚ್ ಆನ್ ಸ್ವಿಚ್ ಆಫ್, ಇದು ಡಿಕ್ಕಿ ಓಪನ್ ಮಾಡೋದು ಅಥವಾ ಹಜಾರ್ಡ್ ಹಾಗೆ ಸ್ವಿಚ್ ಆನ್ ಮಾಡೋದು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಕೀ, ಇದಕ್ಕೆ ಕೇಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ವೆರ್ ಐ ಯೂಶಲಿ ಪ್ಲೇಸ್ ದ ಕೀ, ಇಲ್ಲಿ ಇಡಬೇಕು ಬಟ್ ಬಿದೋಗುತ್ತೆ ಅಂತ ಇಲ್ಲಿ ಇಟ್ಟಿರ್ತೀನಿ ಯೂಶಲಿ.
And this is again, you know, for people who smoke, all of that. So this is of no use for me. Adadmele, let's start the vehicle now. So I'll just explain to you. ಇದು ಬಂದು ನಿಮಗೆ ವಿಂಟರ್ ಆರ್ ಆಫ್ ರೋಡ್ ಹೋಗ್ಬೇಕಂದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಬೇಕು ಅಥವಾ ಯುನೋ ಕಂಟ್ರೋಲ್ಸ್ ಬೇಕು ಅಂದರೆ ಆಲ್ ಆಫ್ ದಿಸ್. ಇದು ನಿಮಗೆ ಹ್ಯಾಂಡ್ ಬ್ರೇಕ್, ಇದನ್ನು ನೀವು ಬ್ರೇಕ್ ಒತ್ಕೊಂಡು ಹೀಗೆ ಇಳಿದ್ರೆ ಹ್ಯಾಂಡ್ ಬ್ರೇಕ್ ಇಸ್ ಡನ್. ಇಳಿಸ್ಬೇಕಂದ್ರೆ ಇಷ್ಟೇ. ಯೂಶ್ವಲಿ ವೆಹಿಕಲ್ಸಲ್ಲಿ ಜಾಸ್ತಿ ಹೀಗೆ ಒಂದು ಲೆವರ್ ಥರ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ದ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಮೋಡ್. ಅಂದರೆ ಇಟ್ ಹ್ಯಾಸ್ ಡ್ರೈವಿಂಗ್, ಸ್ಪೋರ್ಟ್ಸ್, ನ್ಯೂಟ್ರಲ್, ರಿವರ್ಸ್ ಆ್ಯಂಡ್ ಆಬ್ವಿಯಸ್ಲಿ ಪಾರ್ಕಿಂಗ್. ಸೊ ಕೀ ಇಲ್ಲಿಟ್ಬಿಟ್ಟು ಯು ಜಸ್ಟ್ ಹ್ಯಾವ್ ಟು ಸ್ವಿಚ್ ಆನ್ ದ ಇಂಜಿನ್. ಫಾರ್ ದ್ಯಾಟ್ ಜಸ್ಟ್ ಪ್ರೆಸ್ ಆ್ಯಂಡ್ ದಿಸ್ ಕಮ್ಸ್ ಔಟ್. ಇಟ್ಸ್ ಸೋ ಕೂಲ್ ಅಲ್ವಾ? ಐ ಜಸ್ಟ್ ಲವ್ ಇಟ್. ಐ ಜಸ್ಟ್ ಲವ್ ದಿಸ್. ಇನ್ನೊಂದು ಕೂಲ್ ಫೀಚರ್ ನನಗೆ ತುಂಬ ಇಷ್ಟ ಅಂದರೆ ಈ ಎ ಸಿ ವೆಂಟ್ ಹಿಂಗೆ ತಿರ್ಗೋದು. ಸ್ವಿಚ್ ಆನ್ ಮಾಡಿದಾಗ ಯುನೋ ತುಂಬ ಡ್ರಾಮಾ ಇದೆ ಈ ಡ್ಯಾಶ್ ಬೋರ್ಡಲ್ಲಿ. ಸೊ ನನಗೆ ತುಂಬಾ ಇಷ್ಟ. ಆಬ್ವಿಯಸ್ಲಿ ಈಗಿನ ಗಾಡಿಗಳಲ್ಲಿ ತುಂಬಾ ಮಾಡರ್ನೈಸ್ ಮಾಡಿದ್ದಾರೆ, ಇನ್ನು ಫ್ಯಾನ್ಸಿಯರ್ ಕಾಕ್ಪಿಟ್ಸ್ ಇದೆ. ಬಟ್ ನಾನು ಈ ಗಾಡಿ ಆಬ್ವಿಯಸ್ಲಿ ತುಂಬ ವರ್ಷ ಆಯಿತು ತೊಗೊಂಡು, ಬಟ್ ನಾನು ಈ ಗಾಡಿ ತೊಗೊಂಡಾಗ ಇದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಮಿಂಗ್ ಟು ದ ಟಚ್ ಸ್ಕ್ರೀನ್, ಆಬ್ವಿಯಸ್ಲಿ ರಿವರ್ಸ್ ಹಾಕಿದಾಗ ಕ್ಯಾಮ್ರಾ ಇದೆ ಆ್ಯಂಡ್ ಸ್ವಲ್ಪ ಮ್ಯಾಪ್ಸು, ನ್ಯಾವಿಗೇಷನ್, ಆಡಿಯೋ ವಿಡಿಯೋ ಅದೆಲ್ಲ ಟಚ್ ಅಲ್ಲೇ ಇದೆ. ಸೊ ಸ್ಟೇರಿಂಗಲ್ಲಿರೋ ಈ ಲೋಗೋ ನನಗೆ ತುಂಬಾ ಇಷ್ಟ. ಈಗ ಇರೋವಂಥ ಅಪ್ಗ್ರೇಡೆಡ್ ಜಾಗ್ವಾರ್ ಎಕ್ಸ್ಎಫ್ ಎಕ್ಸಿ ವರ್ಷನ್ಸಲ್ಲಿ ಬೇರೆ ಲೋಗೋ ಚೇಂಜ್ ಮಾಡಿದ್ದಾರೆ. ಬಟ್ ಇದು ನೋಡಿದ್ರೆ ಒಂಥರ ಕದರ್ ಆಗಿದೆ, ನನಗೆ ತುಂಬ ಇಷ್ಟ. ಆ್ಯಂಡ್ ಅಗೇನ್ ವಾಲ್ಯೂಮ್ ಕಂಟ್ರೋಲ್ಸ್ ಆ್ಯಂಡ್ ಯಾರ ಜೊತೆ ನಾವು ಮಾತಾಡ್ಬೇಕಂದ್ರೆ ಟಚ್ ಆ್ಯಂಡ್ ಆಲ್ ದ್ಯಾಟ್ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಇದೆ. ಇದು ನಾನು ಪರ್ಚೇಸ್ ಮಾಡಿದ ಟೈಮಲ್ಲಿ ಇದೆಲ್ಲ ವಾವ್ ಫೀಚರ್ಸ್. ಇವಾಗ ಇಟ್ಸ್ ಕಾಮನ್, ಎಲ್ಲ ಕಾರಲ್ಲೂ ಇರುತ್ತೆ. ಆ್ಯಂಡ್ ಅಗೇನ್ ರೈಟ್ ಲೆಫ್ಟ್ ಇಂಡಿಕೇಟರ್ಸ್ ಆ್ಯಂಡ್ ಎವ್ರಿಥಿಂಗ್. ಇದು ನನ್ನ ಫೇವ್ರೆಟ್, ನನ್ನ ಫ್ರೆಂಡ್ ಇಟ್ಟಿದ್ದೀನಿ ನೋಡಿ, ಗಣೇಶ. ಸೊ ಗಣೇಶ ಅವನಿಗೆ ನಮಸ್ಕಾರ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದೆ. ಸೊ ಆಬ್ವಿಯಸ್ಲಿ ರೈಟ್ ಸೈಡ್ ಅಲ್ಲಿ ಡ್ರೈವರ್ ಕಂಟ್ರೋಲ್ಸ್, ಮಿರರ್ ಕಂಟ್ರೋಲ್, ಬೂಟ್ ಓಪನಿಂಗು, ಮತ್ತೆ ಇದು ಸೀಟ್ ಅಡ್ಜಸ್ಟ್ಮೆಂಟ್, ಇಲ್ಲಿ ಮೆಮೊರಿ ಇದೆ. ಸೊ ಯಾರು ಇಲ್ಲಿ ಗಾಡಿ ದಪ್ಪ ಇರೋರು ಗಾಡಿ ಓಡಿಸಿದ್ರೆ ಒಂದು ಅಡ್ಜಸ್ಟ್ಮೆಂಟ್ ಇಟ್ಟರೆ ಅಲ್ಲಿ ಕೂತ್ಕೊಂಡ ತಕ್ಷಣ ಆ ಬಟನ್ ಒತ್ತಿದ ತಕ್ಷಣ ಅದ್ರ ಪ್ರಕಾರ ಕಂಟ್ರೋಲ್ ಆಗುತ್ತೆ. ಸೊ ನನಗಿಂತ ಸಣ್ಣ ಇರೋರು ಏನಾದ್ರು ಓದ್ತಿದ್ರೆ ಅವ್ರ ಪ್ರಕಾರ ಅಡ್ಜಸ್ಟ್ ಮಾಡುತ್ತೆ. ಸೊ ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ ಒಳಗಡೆ. ಇವಾಗ ಸದ್ಯಕ್ಕೆ ಕೋವಿಡ್ ಅಂತ ಮಾಸ್ಕ್ಗಳು ಎಲ್ಲಿ ನೋಡಿದ್ರು ಮಾಸ್ಕೇನೆ. ಸೊ ಫೋನ್ ಚಾರ್ಜರ್ಸ್, ವಾಟರ್ ಬಾಟಲ್ಲು, ಪೆನ್ನು, ಪೆನ್ಸಿಲ್ಲು, ಇನ್ನೇನೇನು ಇರುತ್ತೆ ಅದೆಲ್ಲ ಇದೆ. ಆ್ಯಂಡ್ ಕಮಿಂಗ್ ಟು ದ ಲೈಟ್ಸ್, ಇಲ್ಲಿ ಪ್ರೆಸ್ ಮಾಡೋಂಥದ್ದು ಏನೂ ಇಲ್ಲ. ಇಟ್ಸ್ ಜಸ್ಟ್ ಟಚ್. ಅಂದರೆ ಇಫ್ ಯು ಜಸ್ಟ್ ಲೈಟ್ಲಿ ಟಚ್, ಹಾಗೇನೆ ಏನು ಟಚ್ಚೇ ಮಾಡಿಲ್ಲ, ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಟು ಸ್ವಿಚ್ ಇಟ್ ಆಫ್, ಇಟ್ಸ್ ಜಸ್ಟ್ ದ್ಯಾಟ್. ಸೊ ಫ್ಯಾನ್ಸಿ ಅಲ್ವಾ? ಆಮೇಲೆ ಆಬ್ವಿಯಸ್ಲಿ ಒಂದು ಲೈಟ್ ಇದೆ ನಿಮಗೆ ಟಚ್ ಅಪ್ ಅಥವಾ ನೀವೇನಾದ್ರು ಐಟಮ್ಸ್ ಇಡಬೇಕು ಇದರೊಳಗೆ ಅಂತ. ಆ್ಯಂಡ್ ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸ್ಪೀಕರ್ಸ್, ಪಾರ್ಕಿಂಗ್ ಲೈಟ್ ಆ್ಯಂಡ್ ದ ಸನ್ ರೂಫ್. ಇದರಲ್ಲಿ ಸನ್ ರೂಫ್ ಅಷ್ಟು ದೊಡ್ಡದಿಲ್ಲ, ಬಟ್ ಅಗೇನ್ ಇಟ್ಸ್ ನೈಸ್. ತುಂಬ ಬೆಳಕಿದೆ ನೋಡಿ ಸನ್ ರೂಫ್ ಓಪನ್ ಮಾಡಿದ ತಕ್ಷಣ. ಆ್ಯಂಡ್ ಅಗೇನ್ ಕಮಿಂಗ್ ಟು ದ ಕಂಪಾರ್ಟ್ಮೆಂಟ್ಸ್, ಇಲ್ಲಿ ಒಂದು ಗ್ಲವ್ ಬಾಕ್ಸ್ ಇದೆ. ಸೊ ಯೂಶ್ವಲಿ ನನ್ನ ಗಾಡಿ ನಿಜ ಹೇಳಬೇಕು ಅಂದರೆ ಒಂದು ಇವೆಂಟ್ ಗಾಡಿ ಥರ ಇರುತ್ತೆ. ಯಾಕಂದರೆ ಫುಲ್ ಐಟಮ್ಸ್ ತುಂಬಿಸಿರ್ತೀನಿ ಎಲ್ಲಂದ್ರಲ್ಲಿ, ಯಾಕಂದರೆ ಯೂಶ್ವಲಿ ಕೆಲಸಕ್ಕೆ ಅಂತ ಓಡಾಡ್ತಿರ್ತೀನಲ್ಲ ಗಾಡಿನಲ್ಲಿ. ಸೊ ವೇರ್ ಇನ್ ದ ಬ್ಯಾಕ್ ಸೈಡ್, ಹಿಂದ್ಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಆಬ್ವಿಯಸ್ಲಿ ವಾಟರ್ ಬಾಟ್ಲು, ಇದೆಲ್ಲ ಹೋಲ್ಡರ್ಸು. ಆಮೇಲೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಎ ಸಿ ವೆಂಟ್ಸ್ ಇದೆ, ಹಿಂದ್ಗಡೆ ಕೂತ್ಕೊಳ್ಳೋರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋದಕ್ಕೆ ಕಪ್ ಹೋಲ್ಡರ್ಸ್ ಇದೆ, ಕೈ ಹಿಡ್ಕೊಂಡು ಆರಾಮಾಗಿ ಜಮ್ ಅಂತ ಹೋಗ್ಬೋದು, ಲೆಗ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಈಗ ಈ ಬ್ಯಾಗ್ ನೋಡಿದ ತಕ್ಷಣ ನಾಪ್ಕ ಬಂತು, ಗಾಡಿ ಒಳಗಡೆ ನಾನು ನೀಟಾಗಿ ಇಟ್ಕೊಂತೀನಿ. ಯಾರಿಗೂ ಕಾಣಿಸ್ತಿರೋ ಒಂದು ಸ್ಪಾಟ್ ಇದೆ, ಆ ಸ್ಪಾಟ್ ನೋಡಿದ್ರೆ ಕಳೆದು ಹೋಗ್ತೀರಾ. ಏನು ತೋರಿಸ್ತೀನಿ ಬನ್ನಿ. ಡೋಂಟ್ ಬಿ ಸರ್ಪ್ರೈಸ್, ನಾನು ಅವಾಗಲೇ ಹೇಳ್ದಲ್ಲ ನನ್ನ ಗಾಡಿ ಒಂಥರ ಇವೆಂಟ್ ಏಜೆನ್ಸಿ ಇದ್ದಂಗೆ, ಎಲ್ಲ ಇವೆಂಟ್ ಐಟಮು ನನ್ನ ಗಾಡಿಲೇ ಇರುತ್ತೆ. ಆ್ಯಂಡ್ ಯೂಶ್ವಲಿ ನಾನು ಇವೆಂಟಿಂದ ಇವೆಂಟಿಗೆ ಹಾರ್ತಾ ಇರ್ತೀನಿ, ಒಂದು ಕಡೆ ಆ್ಯಂಕರಿಂಗ್ ಮಾಡ್ತಿರ್ತೀನಿ, ಒಂದು ಕಡೆ ಡೆಕೋರೇಷನ್ ಮಾಡ್ತಿರ್ತೀನಿ. ಬ್ಯಾಕಪ್ ಐಟಮ್ಸ್ ಬೇಕಲ್ವಾ? ಸೊ ಅದಕ್ಕೆ ಎಲ್ಲ ಐಟಮ್ಸು ಇದೆ. ನಾನು ಎಲ್ಲೇ ಹೋದರೂ ಸರ್ವೈವ್ ಮಾಡುವಂಥ ಶೂಸಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲ ಇದೆ. ಏನೇನಿದೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದು ಲ್ಯಾಪ್ಟಾಪ್ ಅಂತ ನೀವು ಮುಂದೆ ಇಟ್ಟಿದ್ದೆ. ಯೂಶ್ವಲಿ ಮೀಟಿಂಗ್ಸ್ಗೆಲ್ಲ ಹೋದಾಗ ಐ ಕ್ಯಾರಿ ದಿಸ್. ಆಬ್ವಿಯಸ್ಲಿ ನನ್ನ ಕಂಪನಿ ಬುಕ್ ಇದೆ, ಲ್ಯಾಪ್ಟಾಪು, ಬೇರೆ ಏನಿಲ್ಲ ಇಲ್ಲಿ. ಸೊ ಚಾರ್ಜರ್ ಇದೆ. ಇದು ಸ್ಮಾಲ್ ಮೀಟಿಂಗ್ಸ್ಗೆ ಹೋದಾಗ ಇರೋ ಬ್ಯಾಗು. ಇದರಲ್ಲಿ ಬುಕ್ಕು ಮತ್ತು ಸ್ಟ್ಯಾಂಪ್ ಇದೆ ಅಷ್ಟೇ. ಇದು ನನ್ನ ಬಟ್ಟೆ ಬ್ಯಾಗು. ಸೊ ಏನೇನು ಬಟ್ಟೆ ಅಂದರೆ ಒಂದು ಬ್ಯಾಕಪ್ ಬಟ್ಟೆ, ಇವಾಗ ಒಂದು ಗೌನ್ ಹಾಕ್ಕೊಂಡಿರ್ತೀನಿ ಅದೇನೋ ಡ್ಯಾಮೇಜ್ ಆಗುತ್ತೆ.
ಎಮರ್ಜೆನ್ಸಿಗೆ ಬೇಕಲ್ಲ ಎಕ್ಸ್ಟ್ರಾ ಗೌನು ಎಕ್ಸ್ಟ್ರಾ ಪ್ಯಾಂಟ್ ಶರ್ಟ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ಸೀಕ್ರೆಟ್ ಇದೆ, ಅಂದರೆ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ಸ್, ನಂಗೆ ಬೇಕಾಗುವಂಥ ಎಲ್ಲ ಐಟಮ್, ಈ ಬ್ಯಾಗ್ ಒಂದು ಇದ್ರೆ ಸಾಕು ನಾನು ಎಲ್ಲಿ ಬೇಕಾದ್ರೆ ಇರ್ಬೋದು ಅಂಥ ಐಟಮ್ಸ್ ಇದೆ. ಏನಿದೆ ಇದರೊಳಗೆ ಅಂತ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ಡೋಂಟ್ ಮಿಸ್ ಟು ವಾಚ್ ದ್ಯಾಟ್. ಸೊ ಇಲ್ಲೊಂದು ದೊಡ್ಡ ಚೀಲ ಇದೆ, ಇದರಲ್ಲಿ ನಮ್ಮ ಇವೆಂಟ್ ಐಟಮ್ಸು, ರೀಸೆಂಟಾಗಿ ಮಾಡಿರೋ ಇವೆಂಟಲ್ಲಿ ಏನೋ ಬಿಟ್ಬಿಟ್ಟು ಬಂದಿರ್ತೀವಿ ಅಂಥದ್ದು ಏನಾದ್ರು ಇದ್ರೊಳಗೆ ಹಾಕೊಂಡು ತೊಗೊಂಬಂದಿರ್ತೀನಿ. ಐ ನೋ ಐ ಆಮ್ ವೆರಿ ಮೆಸ್ಸಿ, ಡಿಸ್ಆರ್ಗನೈಸ್, ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ, ಬಟ್ ಮೋಡ್ ಬಂದಾಗ ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಕೊಳ್ತೀನಿ. ಬಟ್ ರೈಟ್ ನೌ ಇಟ್ ಇಸ್ ಲೈಕ್ ದಿಸ್. ಆ್ಯಂಡ್ ನಮ್ಮ ಹೈಟ್ ಕಮ್ಮಿ, ಆ್ಯಂಡ್ ಅದಕ್ಕೆ ಇದು ಮ್ಯಾನೇಜ್ ಮಾಡೋದಕ್ಕೆ ಹೀಲ್ಸು, ಇದೆಲ್ಲ ನನ್ನ ಗಾಡೀಲಿ ಇದ್ದೇ ಇರುತ್ತೆ. ಆ್ಯಂಡ್ ದಟ್ಸ್ ಇಟ್. ಐ ನೋ ತುಂಬ ಮೆಸ್ಸಿ ಆಗಿದೆ, ಯೂಶ್ವಲಿ ಆರ್ಗನೈಸ್ ಮಾಡ್ತೀನಿ, ಬಟ್ ಇವತ್ತು ಈ ಥರ ಇದೆ. ಡೆಫಿನೆಟ್ ಆಗಿ ಹಾರ್ಡ್ ವರ್ಕ್ ಇದೆ ಈ ಬ್ಯೂಟಿ ಹಿಂದೆ, ಬಟ್ ಈ ಒಂದು ಕಾರ್ಟೂನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಮೀ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಸ್ ಬರುತ್ತೆ. ಸೀ ಯು ಸೂನ್.